ಇನ್ನು ಬೆರಳಿನ ಚಮತ್ಕಾರ ಇಷ್ಟೊಂದು ಖುಷಿಯಾಗಿದೆ, ಇಷ್ಟೊಂದು ಅಬ್ಬರವಾಗಿದ್ವು ಅಂದಮೇಲೆ ನಾವೀಗ ಹಾಸ್ಯದ ಅಬ್ಬರ ಕೊಡಬೇಕು. ತುಣುಕಿನ ಮುಖಾಂತರ ಹಾಸ್ಯ, ಹಾಸ್ಯ ಎಲ್ಲಿದ್ರೆ ಏನಂತೆ, ಅದು ನಿಮ್ಮ ತನಕ ತರಿಸೋದು ನನ್ನ ಕೆಲಸ. ಇದರಲ್ಲಿ ನಾನು ನಟಿಸಿದ್ದೀನಿ, ನನ್ನ ಜೊತೆ ಗೋಪಿ ನಟಿಸಿದ್ದಾರೆ, ನನ್ನ ಜೊತೆ ಅಶ್ವಥ್ ಅವರು ಇದ್ದಾರೆ, ಇನ್ನೂ ಹಲವಾರು ಕಲಾವಿದರು, ಯಾಕೆ ನಮ್ಮ ವೆಂಕಟಾದ್ರಿ ಇದ್ದಾರೆ, ಈ ಎಲ್ಲ ಕಲಾವಿದರು, ಭಾಗ್ಯಶ್ರೀ ಅವರು ಎಲ್ಲ ಸೇರಿ ಈ ಒಂದು ತುಣುಕಿನಲ್ಲಿ ಹಾಸ್ಯ ಆಕ್ಷನ್ ಕಾಮಿಡಿ ಕೂಡ ನೋಡೋಣ. ಬನ್ನಿ, ಈ ಸಣ್ಣ 20-21 ನಿಮಿಷದ ಬಿಟ್ಟಿನಲ್ಲಿ ನಿಮ್ಮನ್ನು ಎಷ್ಟು ಸತಿ ನಗಿಸ್ತೀವಿ, ಯಾರು ಎಷ್ಟು ಸತಿ ಬೀಳ್ತಾರೆ ನೋಡೋಣ. ಈ ವಿಶೇಷವಾದ ಸ್ಕಿಟ್ ಹುಲಿ ಬಂತು ಹುಲಿ. ಈಗ ನಮ್ಮ ನೆಕ್ಸ್ಟ್ ಕಾರ್ಪೊರೇಷನ್ ನಿಲ್ತೀನಿ ಅಂತ ಬಂದವರು, ಎಲೆಕ್ಷನ್ ನಿಲ್ತೀನಿ ಅಂತ ಬಂದವರು ನಮ್ಮ ಓ ವೆಂಕಟ ಅವರು. ಬನ್ನಿ 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 ಬನ್ನಿ. ನಮಸ್ಕಾರ ಅಣ್ಣ. ನಮಸ್ಕಾರ ನಮಸ್ಕಾರ. ಎರಡು ವ್ಯಕ್ತಿಗಳಿಗೆ ಭಾಳ ಡಿಫ್ರೆನ್ಸ್ ಇರುತ್ತೆ. ಏನಂದರೆ ಏಟ್ ಬಿದ್ದಿರೋ ಹಾವು ಸೋತೋಗಿರೋ ಇವರು ಪೊಲಿಟಿಷಿಯನ್ನು, ಇವರಿಬ್ಬರಿಗೂ ಏನಂದ್ರೆ ಜನಗಳನ್ನ ಕಂಡ್ರಾಗಲ್ಲ. ಅಲ್ಲ, ನಿಮ್ಮ ವಿಷಯ ಹೇಳ್ತಲ್ಲ, ಬೇರೆ ವಿಷಯ ಹೇಳಿದೆ. ಈಗ ಹುಲಿನ ಬೇಟೆ ಆಡಬೇಕು, ಅದು ಭಾಳ ತೊಂದರೆ ಆಗಿದೆ ಅಂತ ಗೊತ್ತಾಯ್ತು. ಅದಕ್ಕೆ ನಾವೀಗ ಹುಲಿ ಬೇಟೆ ಆಡೋದಕ್ಕೆ ಒಬ್ಬನ ಕರ್ಕೊಂಬರ್ತಾ ಇದೀವಿ. ಹೌದು, ಹೌದು, ಅವನ ಹುಲಿ ಬೇಟೆ ಆಡಬೇಕು. ಅವನು ಒಂದ್ ನಿಮಿಷದಲ್ಲಿ ಹುಲಿ ನೋಡಿತಾನೆ, ಭಾಳ ಎಕ್ಸ್ಪರ್ಟ್. ಒಂದ್ ನಿಮಿಷದಲ್ಲಿ ಅದೇ ರೀತಿ ಇಲ್ಲಿನ ಹುಲಿನ ಬೇಟೆ ಆಡ್ಬೇಕು, ಹಿಡಿಬೇಕು ಅಂದ ತಕ್ಷಣನೇ ಇಮ್ಮಿಡಿಯೇಟ್ ನಾವು ಹೇಳಿದ ತಕ್ಷಣ ನಿಮಗೆ ಆಪೋಸಿಟ್ ಇರ್ಬೋದು, ನಮಗೆ ಬೇಕಾದವ್ರು ಯಾರು, ನಮ್ಮ ತಿಮ್ಮಕ್ಕ ಅವರು. ಇಲ್ಲ, ಅದು ಮಹಿಳೆಯರಿಗಿರೋ ವಿಶೇಷವಾದ ಕ್ಷೇತ್ರ ಅಂತ ಹೇಳಿದ್ದಾರೆ. ಯಾರು ನಮ್ಗೆ ಕ್ವಾಲಿಫೈಡ್ ಸಿಕ್ಕಲಿಲ್ಲ, ಅದಕ್ಕೇನೆ ಊರ್ನವ್ರೆಲ್ಲ ಸರಿ ಹಸು ಸಾಕಿದ್ರಲ್ಲ ತಿಮ್ಮಕ್ಕ ಅವರು, ತಿಮ್ಮಕ್ಕರು ಹಸು ಸಾಕಿದ್ರಲ್ಲ, ಅವ್ರಿಗೆ ಹಸು ಹಾಲು ಹಿಂಡಿ ಹುಲ್ಲು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಆದರೂ ಅವ್ರು ನಾವು ಪಾಲಿಟಿಕ್ಸಿಗೆ ಸೇರಿಬಿಟ್ಟು ಎಲೆಕ್ಷನ್ ನಿಂತ್ಕೊಳ್ಳೇಬೇಕು, ನೀವು ಗೆಲ್ಲಲೇಬೇಕು ಅಂತೇಳಿ ನಿಲ್ಲಿಸಿ ಗೆಲ್ಲಿಸ್ತಾ ಇದ್ದೀವಿ. ಅದಕ್ಕಿಂತ ಅವರು ಬರ್ತೀನಿ ಅಂತ ಹೇಳ್ತಾವ್ರೆ, ದಯವಿಟ್ಟು ಅವರು ಕರಿಬೇಕು. ತಿಮ್ಮಕ್ಕವರು 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 ಅವಲೇ ಬರೋದವರು ತಿಮ್ಮಕ್ಕವ್ರೆ, ನಿಮಗೆ ಸೈಜಿಗೆ ಸರಿಗೆ ಇಲ್ಲಿಟ್ಟವ್ರೆ, ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿಟ್ಟವ್ರೆ. ಈಗ ಆ ಯಮ್ಮ ಮಾತಾಡಕ್ ಮುಂಚೆ ನಾನು ಮಾತಾಡ್ಬಿಡ್ತೀನಿ, ದಯವಿಟ್ಟು ಬೇಡಿ. ಮಹಿಳೆಯರು ಮೊದಲು, ಮಹಿಳೆಯರು ಮೊದಲು ಮಾತಾಡ್ಬೇಕು. ಹೌದಲ್ಲ, ಹಂಗಲ್ಲ, ಮಹಿಳೆಯರು ಲೇಡೀಸ್ ಫಸ್ಟ್ ಅಂತ ಅವ್ರು ಮಾತಾಡ್ಬೇಕು. ದಯವಿಟ್ಟು ನೀವು ಮಾತಾಡಬೇಕು. ಇವತ್ತಿನ ದಿವಸ ಭಾಳಷ್ಟು ಜನ ಸೇರಿದ್ದಾರೆ, ಬಟ್ ಹುಲಿ ಬೇಟೆ ಆಡೋದಕ್ಕೆ ಆ ವ್ಯಕ್ತಿನೂ ಕರೆಸ್ತಾ ಇದ್ದೀವಿ. ಅವನು ಹುಲಿ ಬೇಟೆ ಆಡೋದಕ್ಕೆಲ್ಲ ರೆಡಿಯಾಗಿ ಬರ್ತಾ ಇದ್ದಾನೆ, ನಮ್ಮ ರೇಗನ್ ಅವನು ಬರ್ತಾ ಇದ್ದಾನೆ. ಬರೋದಕ್ಕಿಂತ ಮುಂಚೆ ನೀವೊಂದು ಎರಡು ವಿಷಯ ಮಾತಾಡ್ಬಿಡಿ. ಎಲ್ರಿಗೂ ನಮಸ್ಕಾರ. ಹಲೋ, ಯಾರು ಇದನ್ ಏ ಹಂಗಲ್ರಿ, ಇದನ್ ಕಟ್ಟಾಕ್ ಬಿಟ್ಟವ್ರೆ ಅಂದ್ರೆ ಇದನ್ನ ಕೂರಿಸ್ಬಿಟ್ಟವ್ರೆ ಅಂತ ಅವ್ರ ಭಾಷೆಯಲ್ಲಿ. ಅದನ್ನ ಓಡಾಡ್ತಾ ಇದೆ ಅಂದ್ರೆ ಬಿಟ್ಬಿಟ್ಟವ್ರೆ ಅಂತ. ಹೌದು, ಮಾತಾಡಿ, ನೀವು ಮಾತಾಡಿ. ಇಲ್ಲ ಬರ್ಲಿ ನೋಡಿ, ಎದುರು ಪಾಲ್ಟಿ ಅವ್ರು ಏನೇನ್ ಮಾಡ್ತಾರೆ. ಇವ್ರು ಮಾತಾಡೋ ಟೈಮಲ್ಲಿ ಹೊಗೆ ತಂದು ಇಲ್ಲಿಟ್ಬಿಟ್ಟವ್ರು. ಹಂಗಲ್ಲ, ಅವ್ರಿಗೆ ಹೊಗೆ ಹಾಕೋ ಟೈಮ್ ಇನ್ನೂ ಬಂದಿಲ್ಲ. ಏ, ಅವ್ರ ಮಾತು ದುಡ್ಡು ಕಟ್ಟಣ ಅಂತ ಇವನ್ ತಂದಲ್ಲಿ ಇಟ್ಬಿಡ್ತಾರೆ. ತಾನೆ ಯಾರು ಮಾತಾಡ. ಹಲೋ, ಇವತ್ತಿನ ದಿನ, ಹಲೋ ಹಲೋ ಹಲೋ, ಒಂದ್ ನಿಮಿಷ. 13 ವರ್ಷದ ಒಂದ್ ಚಿಕ್ಕ ಮಗು ಕಾಣೆ ಆಗಿದೆ, ದಯವಿಟ್ಟು ಅಪ್ಪ ಅಮ್ಮದಿರು ಎಲ್ಲೇ ಇದ್ರು ಬರ್ಬೇಕು. ದಯವಿಟ್ಟು, ಮಗು ಇಲ್ಲಿದೆ, ಕಾಣೆ ಆಗಿದೆ. ಅವರು ನೀವು ಮಾತಾಡಿ, ನೀವು ಮಾತಾಡಿ. ಅಲ್ಲ, ಏನಂದ್ರೆ ಮೈಕ್ ಸರಿ ಇದೆ. ಹಲೋ, ನೀವು ಮಾತಾಡಿ. ಇವತ್ತಿನ ದಿನ ಮಾಡ್ಬೇಕು, ಇವತ್ತಿನ ದಿನ ಶುರು ಮಾಡ್ಬೇಕು. ಮುಂದೆ ಹೋದ್ರೆ ಅವ್ರು ಬರಲ್ಲ. ಓಲೆ ಬಿಟ್ಬಿಡಿ, ಅದನ್ನ ಕರ್ಮ ಆಯ್ತು ನಮ್ಗಿದು. ಬಿಟ್ಬಿಡಿ ಅದನ್ನ, ಮಾತಾಡಿ. ಇವತ್ತಿನ ದಿನ ನೆನ್ನೆನ ಮಾತಾಡ್ರಿ. ಹಿಂಡಿ ಹುಲ್ಲು ಭೂಸ, ಅದ್ರ ಬೆಲೆ ಗಗರಿ ಕೇರ್ಬಿಟ್ಟದೆ. ಹುಲ್ಲು ಅದ್ ಕಟ್ಕೊಂಡು ನಮ್ಗೇನಾಗ್ಬೇಕಾಗೈತಪ್ಪ. ಅವ್ರ ಭಾಷೆಯಲ್ಲಿ ಬಿಡು. ಏ ಹಂಗಲ್ಲ, ಅವ್ರ ಭಾಷೆಯಲ್ಲಿ ಅಕ್ಕಿ ಬೇಳೆ ಗೋಧಿ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇರೋದು. ಓ, ಅದಕ್ಕೆ ಇಲ್ಲಿ ಉಂಡು ಇದನ್ನು ಹುಲ್ಲು ಹಿಂಡಿ ಭೂಸ ಅಂತದ ಅವ್ರ ಭಾಷೆ ಹಂಗೆ. ಇವತ್ತಿನ ದಿನ ಈ ಗೂಳಿಗಳು ಭೂಸ ತಿಂದು 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 ಕೆಲ್ಸನೇ ಮಾಡಕ್ಕಿಲ್ಲ ಅಂತವೆ. ಗೂಳಿ ಕಟ್ಟಾಕ ಕೇಳು. ಅದ ಹಂಗಲ್ಲಯ್ಯ, ಮತ್ತೆ ಗಂಡಸರು ತಿನ್ಬಿಟ್ಟು ನಮ್ಗೆ ಓಟ್ ಹಾಕ್ಲಿಲ್ಲ ಯಾರನ್ನು ಅಂತ ಹೇಳ್ತಾರ, ಬರೀ ಮಹಿಳೆಯರು ಓಟ್ ಹಾಕಿದ್ದು ಅಂತ. ಅವ್ರ ಭಾಷೆ ಹೆಂಗೆ, ವಿಚಾರ ದೊಡ್ಡದು. ಓಲಿ ಬಿಡಿ ಅದನ್ನ, ಇಲ್ಲ ಹೇಳಿ. ಇವತ್ತಿನ ದಿನ ಸಗಣಿ ಎಲ್ಲ ನಿಮ್ ತಲೆಯಲ್ಲಿ ತುಂಬಿಟ್ಟವ್ರಲ್ಲ. ಅಲ್ಲ, ಹೇಳಿದ್ದು ಸಗಣಿ ಎಲ್ಲೈತೆ ಅಂದ್ರೆ ಆಹಾರ ಎಲ್ಲೈತೆ ಮಕ್ಕಳಿಗೆ ಅಂತ ಮಾತಾಡಿ.
ಹಸುಗಳಿಗೆ ಎಲ್ಲೈತ್ರಿ ಬೆಲೆ? ಹಸುಗ್ ಬೆಲೆ ಇಲ್ವಾ? 25,000 30,000 40,000 ಕೇಳ್ತಾರಪ್ಪ. ಮಕ್ಕೂಗಿತೀನಿ ನಾನು. ಅವ್ರು ಏನ್ ಹೇಳ್ತಾವ್ರೆ, ಹಸುಗಳಿಗೆ ಬೆಲೆ ಇಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಬೆಲೆ ಇಲ್ಲ ಅಂತ ವಿಷಯ ದೊಡ್ಡದು ವಿಚಾರ. ಓ ಅದನ್ನ ಇದು ಕೇಳ್ತಾವ್ರೆ. ಅಷ್ಟೇ. ಅಯ್ಯೋ, ಇವತ್ತಿನ ದಿನ ತಿರುಗಾದೇನಾ? ಓರಿಗಳು ಹಸುಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ. ಹಸುಗಳನ್ನೆಲ್ಲ ಕಟ್ಟಾಕ ಕೇಳು. ಓ ಹಂಗಲ್ಲ ಕಣಯ್ಯ, ಹಂಗಲ್ಲ, ಅದು ವಿಷಯ ದೊಡ್ಡದು. ಏನು? ಗಂಡ್ ಮಕ್ಳು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ ಅಂತ ಹೇಳ್ತಾ ಇರೋದು ವಿಷಯ ದೊಡ್ಡದು ಅವ್ರ ಬಾಯಲ್ಲಿ. ಹೋಲಿ ಬಿಡಿಯ ತೆಗೆ ಅದನ್ನ ಹೇಳಿ. ಇವತ್ತಿನ ದಿನ ಹೆಣ್ಮಕ್ಳಂದ್ರೆ ಹಸುಗಳು ಕೊಟ್ಟಿಗೆಯಲ್ಲಿ ಕೂಡಾಕದ್ರೆ ಮಾತ್ರ ಭದ್ರವಾಗಿರ್ತದೆ. ಎಲ್ಲಿದೆ ಹಂಗೆ ಅಡ್ಡಾಡ್ಕೊಂಡ್ ಬೋಲಿ ಅಂತ ಬಿಟ್ಬಿಟ್ರೆ ಯಾರ ಕದ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಬೇಡ, ಕಟ್ಟಾಕೊಂಡ್ ಮನ್ಲೇ ಮಡಿಕಂಬಿಡಮ್ಮ. ಓ ಹಂಗಲ್ಲ ರೀ, ಹೆಣ್ಮಕ್ಳನ್ನ ಸುರಕ್ಷಿತವಾಗಿ ಮನೇಲಿ ಇಡ್ಬೇಕು, ಆಚೆ ಬಿಡಂಗಿಲ್ಲ. ಅದ್ಯಾವ್ದೋ ನಾರ್ತ್ ಇಂಡಿಯಾ ಎಲ್ಲ ಮಾರ್ಬಿಡ್ತಾವ್ರೆ ಅಂತ ಹೇಳ್ತಾರದವ್ರು ಹೆಣ್ಮಕ್ಳನ್ನ. ವಿಷಯ ದೊಡ್ಡದು ಬಾಯಲ್ಲಿ ಹಿಂಗ ಆಗಿಬಿಟ್ಟಿತ್ತು. ಇವತ್ತಿನ ದಿನ ಇವತ್ತೇ ಹಾಳಾಗೋಲಿ. ಓಲಿ ಬಿಡಿ ತೆಗೆ ಅದನ್ನ. ನೀವು ಹೇಳಿ. ಅದೇ ಆವತ್ತ ವಯ ಹೇಳವ್ನೆ ಅವ್ರು ಅಪ್ಪ. ಇವತ್ತಿನ ದಿನ ಒಂದ್ ನಿಮಿಷ ಸುಮ್ನೆ ರೀ, ಅವ್ರ ಮೊದ್ಲೇ ಕನ್ಫ್ಯೂಸ್. ನೀವು ಹಾಳು ಮಾಡ್ಬೇಡಿ, ಹೇಳಿ. ಇವತ್ತಿನ ದಿನ ಅವಯ್ಯ ಹೇಳವ್ರೆ ನೋಡಿ, ಇಷ್ಟು ಉದ್ದ ಇದೆ, ಎಷ್ಟುದ್ದ ಕೈ ಎತ್ತವ್ರೆ. ಅವಯ್ಯ ಒಂಟಿ ಹಸು ರಾತ್ರಿ ಎಲ್ಲ ಸುತ್ತಾಡ್ಕೊಂಡು ಜೋಪಾನವಾಗಿ ಅಟ್ಟಿಗೆ ಬಂದು ಸೇರ್ಕೊಂಡ್ ಬಿಟ್ರೆ ಆವತ್ತು ಆವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ತು ಅಂತ ತಿಳ್ಕೊಳ್ಳಿ ಅಂತ. ಓ ಕಡಪ್ಪ, ಅರ್ಧರಾತ್ರಿಗೆಲ್ಲ ಹಸು ನಂಗೆ ಪುಟ್ಕೊಂಡ್ಬಿಟ್ಟು ಬೆಳಗ್ಗೆ 4:00 ಯಾರಾದ್ರೂ ಡೈರಿ ಮುಂದೆ ಹಾಲು ಕರ್ಕೊಂಡ್ಬಿಡ್ತಾರೆ. ಅಷ್ಟೋ ಹಂಗಲ್ರಿ ವಿಷಯ, ಅದು ಅಷ್ಟೇ ಮತ್ತೆ ವಿಷಯ ದೊಡ್ಡದು ಅವ್ರ ಬಾಯಲ್ಲಂಗಾಗಿರೋದು. ಏನಪ್ಪ ಅದು? ಅವತ್ತು ಅವ್ರು ಹೇಳೋರೆ ಅಂದ್ರೆ ಮಹಾತ್ಮ ಗಾಂಧಿ ಅವ್ರು ಹೇಳೋರೆ, ಒಂದ್ ಹೆಣ್ಮಕ್ಳು ರಾತ್ರಿ ಒಂಟಿ ಸೋ ಓಡಾಡ್ಬಿಟ್ಟು ಸುರಕ್ಷಿತವಾಗಿ ಮನೆ ಸೇರ್ಕೊಂಡ್ಬಿಟ್ರೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ದಂಗೆ ಅಂತ ವಿಷಯ ದೊಡ್ಡದು ಇವ್ರ ಬಾಯಲ್ಲಿ. ಅಪ್ಪ, ಆವತ್ತಿನ ದಿನ ಈ ಓರಿಗಳಿಗೆ ಹಗಲು ರಾತ್ರಿ ಓಡಾಡ್ತವೆ, ಯಾರು ಯಾರು ಒಬ್ಬರಾದ್ರೂ ಕೇಳ್ತಾರ? ಕೇಳ್ತಾರ? ಓರಿ ನಾವ್ಯಾ ಕೇಳಕ್ ಹೋಗೋಣದೆ? ಯಮನ್ಗೇನ್ ಹೇಳ್ರಿ, ಬಾಯ್ ಬಡ್ಕತೀನಿ. ಅವ್ರು ಹೇಳ್ತಾರ ಹಂಗಲ್ಲ, ರಾತ್ರಿ ಎಲ್ಲ ಗಂಡಸರು ಕುಡ್ಕೊಂಡೆಲ್ಲ ಓಡಾಡ್ತಾವ್ರೆ, ಪೊಲೀಸ್ನವ್ರು ಹಿಡಿಯಲ್ಲ ಅಂತ ಹೇಳ್ತಾರ. ಅದು ವಿಷಯ ದೊಡ್ಡದು ಇವ್ರ ಬಾಯಲ್ಲಿ ಹಿಂಗಾಗೈತೆ. ಇವತ್ತಿನ ದಿನ ಹಸುಗಳು ಹಸುಗಳಿಗೆ ಅಂಬಾಂತ ಕೂಗಿದ್ರೆ ಯಾರ ಯಾರ ಒಬ್ಬರು ಬಂದು ವಿಚಾರಿಸ್ಕೊತಾರ? ಅಂಬಾಂತ ಕೂಗಿದ್ರೆ ನಾವ್ಯಾಕೆ ವಿಚಾರಿಸ್ಕೊಳ್ಳೋಣ? ಹಂಗಲ್ಲ ರೀ, ಹಸುಗಳು ಏನಾರು ಹೆಣ್ಮಕ್ಳು ಬಾಯಿ ಬಡ್ಕಂಡ್ರೆ ಯಾರು ಕೇಳೋರು ಇದ್ದಾರ ಅಂತ ಹೇಳ್ತಾರ. ಅದು ಹೆಣ್ಣು ಧ್ವನಿ ಕೇಳಬೇಕು ಅಂತ ಹೇಳ್ತಾರ. ನೀವು ಮಾತಾಡಿ, ಹೋಲಿ ಬಿಟ್ಬಿಡಿ ಅದನ್ನ ಮಾತಾಡಿ. ಇವತ್ತಿನ ದಿನ ಗಿಣ್ಣ ಅಂದ್ರೆ ಏನು, ಹಾಲು ಅಂದ್ರೆ ಏನು, ಬೆಣ್ಣೆ ಅಂದ್ರೆ ಏನು, ಏನು ತುಪ್ಪ ಅಂದ್ರೆ ಏನು, ಏನು ಯಾರಿಗಾರ ಗೊತ್ತಿದ್ಯಾ? ಯಾರಿಗಾರ ಗೊತ್ತಿದ್ಯಾ? ನಿಮಗೆ ಗೊತ್ತಿದ್ಯಾ? ಗೊತ್ತಿದ್ಯಾ? ಗಿಣ್ಣಾಲು ಹಾಲು ಅಂದ್ರೆ ಗೊತ್ತಾ? ಇಲ್ಲ. ಗಿಣ್ಣು ಅಂದ್ರೆ ಗೊತ್ತಾ? ಇಲ್ಲ. ಅಲ್ಲಿ ಏನೇನು ಮೊಸರು ಅಂದ್ರೆ ಗೊತ್ತಾ? ಇಲ್ಲ. ಗೊತ್ತಿಲ್ಲ. ತುಪ್ಪ ಅಂದ್ರೆ ಗೊತ್ತಾ? ಗೊತ್ತಿಲ್ಲ. ನಿನಗೆ ಗೊತ್ತಾ? ನಿಮ್ಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ವಾ? ಇಲ್ಲ. ಛೇ, ನಿಮ್ಗೆ ಗೊತ್ತಿಲ್ವಾ? ಇಲ್ಲ. ನನಗೂ ಗೊತ್ತಿಲ್ಲ ಬಿಡಿಯತ್ತೆ. ಕರೀತಾವ್ರಲ್ಲಿ ವಾ, ನಮ್ಮ ಅಡ್ಡಿಗೆ ಗೂಳಿ ಕರುಗಳೆಲ್ಲ ಕಾಯ್ತವೆ, ಅದಕ್ಕೆ ಮೇವಾಕ ಒತ್ತಾಯ್ತು. ನಾನು ಒಂದಷ್ಟು ಕಾವಿಗೆಲ್ಲ ಮೇವಾಕ್ಬಿಟ್ಟು ನಾನು ಒಂದಷ್ಟು ಕಲ್ಗಚ್ಚು ಕುಡ್ದು ಆಮ್ಯಾಗ ಬರ್ತೀನಿ. ಆ ಒಂದು ಸೀಮೆ ಆಸ ಬರ್ತದೆ, ನಾನ್ ಬರೋ ತನಕ ಅದು ಮಾತಾಡ್ತಾ ಇದ್ದದೆ. ನಾನೆಲ್ಲರಿಗೂ ಬರ್ತೀನಿ ಕಣ್ರಪ್ಪ. ನಮಸ್ಕಾರ. ನೋಡಿ, ಎಲ್ರು ನನಗೆ ಓಟ್ ಹಾಕಿ, ಯಾರ ಮಾತು ಕೇಳಬೇಡಿ, ಗೊತ್ತಾಯ್ತ? ಇವಮ್ಮ ಕಲ್ಗಚ್ಚು ಕುಡಿಯಕ್ ಹೋಯ್ತಾಳಂತೆ, ನಾವು ಓಟ್ ಹಾಕ್ಬೇಕು. ಹಂಗಲ್ರಿ, ಮನೆಯಲ್ಲಿ ಗಂಡ ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ, ಅವ್ರಿಗೆಲ್ಲ ಊಟ ಹಾಕ್ಬಿಟ್ಟು ನಾನು ಹೋಗಿ ಹಾಲ್ಗಿಲ್ ಕುಡ್ಕೊಂಡ್ ಬರ್ತೀನಿ ಅಂತ ನೀವು ಓಟ್ ಬನ್ನಿ. ಬರ್ತೀನಿ ಕಣ್ಸಾಮಿ. ಹಣ ಬರ್ತೀನಿ ಕಣ, ಬರ್ಬೇಡ ಹೋಗಮ್ಮ.